ಕ್ರಿಸ್ತನು ಮಾತ್ರ ಉಳಿಸುತ್ತಾನೆ. ಮತ್ತು ಅವಳು ಒಬ್ಬ ಮಗನನ್ನು ಹೆರಿಗೆ ಮಾಡುವಳು ಮತ್ತು ನೀನು ಅವನಿಗೆ ಯೇಸು ಎಂದು ಹೆಸರಿಡು, ಯಾಕೆಂದರೆ ಅವನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು. ಮತ್ತು ಮಧ್ಯರಾತ್ರಿ 1:21. ಯಾಕೆಂದರೆ ದೇವರು ಜಗತ್ತನ್ನು ಎಷ್ಟು ಪ್ರೀತಿಸಿದನೆಂದರೆ ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವವನು ನಾಶವಾಗಬಾರದು ಆದರೆ ಶಾಶ್ವತ ಜೀವನವನ್ನು ಹೊಂದುತ್ತಾನೆ. ಯೋಹಾನ ಮಧ್ಯರಾತ್ರಿ 3:16. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಯೋಹಾನ 14:6. ಬೇರೆ ಯಾವುದರಲ್ಲಿಯೂ ಮೋಕ್ಷವಿಲ್ಲ, ಯಾಕಂದರೆ ಆಕಾಶದ ಕೆಳಗೆ ಮನುಷ್ಯರಲ್ಲಿ ನೀಡಲಾದ ಬೇರೆ ಯಾವುದೇ ಹೆಸರು ಇಲ್ಲ, ಅದರ ಮೂಲಕ ನಾವು ರಕ್ಷಿಸಲ್ಪಡಬೇಕು. ಅಯುಧಿಗಳು ಬೆಳಗಿನ ಜಾವ 4:12. ಯಾಕಂದರೆ ಶಾಸ್ತ್ರ ಗ್ರಂಥಗಳ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನೆಂದು ನಾನು ಸ್ವೀಕರಿಸಿದ ಎಲ್ಲದಕ್ಕಿಂತ ಮೊದಲು ನಾನು ನಿಮಗೆ ಒಪ್ಪಿಸಿದೆನು. ಮತ್ತು ಅವನನ್ನು ಸಮಾಧಿ ಮಾಡಲಾಯಿತು ಮತ್ತು ಧರ್ಮ ಗ್ರಂಥಗಳ ಪ್ರಕಾರ ಅವನು 3ನೆಯ ದಿನ ಮತ್ತೆ ಎದ್ದನು. 1 ಕೊರಿಂಥಿಯಾನ್ಸ್ 15:3-4. ಮತ್ತಲ್ಲಿ ಆತನ ಕೃಪೆಯ ಐಶ್ವರ್ಯಕ್ಕೆ ತಕ್ಕಂತೆ ಆತನ ರಕ್ತದ ಮೂಲಕ ವಿಮೋಚನೆ, ಪಾಪಗಳ ಕ್ಷಮಾಪಣೆ ಇದೆ. ಎಫೆಸಿಯನ್ಸ್ 1:7. ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದ 4 ಸತ್ಯಗಳಿವೆ. 1, ದೇವರು ನಿನ್ನನ್ನು ತುಂಬಾ ಪ್ರೀತಿಸುತ್ತಾನೆ. ನೀವು ಅವನೊಂದಿಗೆ ಸ್ವರ್ಗದಲ್ಲಿ ಶಾಶ್ವತ ಜೀವನವನ್ನು ಹೊಂದಬೇಕೆಂದು ಅವನು ಬಯಸುತ್ತಾನೆ. ಯಾಕಂದರೆ ದೇವರು ಜಗತ್ತನ್ನು ಎಷ್ಟು ಪ್ರೀತಿಸಿದನೆಂದರೆ ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವವನು ನಾಶವಾಗಬಾರದು ಆದರೆ ಶಾಶ್ವತ ಜೀವನವನ್ನು ಹೊಂದುತ್ತಾನೆ. ಯೋಹಾನ ಮಧ್ಯರಾತ್ರಿ 3:16. ನೀವು ಅವನೊಂದಿಗೆ ಸಮೃದ್ಧ ಮತ್ತು ಅರ್ಥಪೂರ್ಣ ಜೀವನವನ್ನು ಹೊಂದಬೇಕೆಂದು ಅವನು ಬಯಸುತ್ತಾನೆ. ಕಳ್ಳನು ಬರುವುದಿಲ್ಲ ಆದರೆ ಕದಿಯಲು ಮತ್ತು ಕೊಲ್ಲಲು ಮತ್ತು ನಾಶ ಮಾಡಲು. ನಾನು ಬಂದಿರುವುದು ಅವರಿಗೆ ಜೀವವನ್ನು ಹೊಂದಲು ಮತ್ತು ಅವರು ಅದನ್ನು ಹೆಚ್ಚು ಹೇರಳವಾಗಿ ಹೊಂದಲು. ಯೋಹಾನ 10:10. ಇದರ ಹೊರತಾಗಿಯೂ ಅನೇಕ ಜನರು ಅರ್ಥಪೂರ್ಣ ಜೀವನವನ್ನು ಅನುಭವಿಸುವುದಿಲ್ಲ ಮತ್ತು ಅವರು ಶಾಶ್ವತ ಜೀವನವನ್ನು ಹೊಂದಿದ್ದಾರೆಯೇ ಎಂದು ಖಚಿತವಾಗಿಲ್ಲ. ಏಕೆಂದರೆ 2, ಮನುಷ್ಯ ಪ್ರಕೃತಿಯಿಂದ ಪಾಪಿ, ಅದಕ್ಕಾಗಿಯೇ ಅವನು ದೇವರಿಂದ ಪ್ರತ್ಯೇಕಿಸಲ್ಪಟ್ಟಿದ್ದಾನೆ. ಎಲ್ಲರೂ ಪಾಪ ಮಾಡಿದ್ದಾರೆ, ಯಾಕಂದರೆ ಎಲ್ಲರೂ ಪಾಪ ಮಾಡಿದ್ದಾರೆ ಮತ್ತು ದೇವರ ಮಹಿಮೆಯನ್ನು ಹೊಂದಿರುವುದಿಲ್ಲ. ರೋಮನ್ನರು 3:23. ಯಾಕಂದರೆ ಹಣದ ಪ್ರೀತಿಯು ಎಲ್ಲಾ ಕೆಟ್ಟದ್ದಕ್ಕೂ ಮೂಲವಾಗಿದೆ. 1 ತಿಮೋತಿ 6:10. ಪಾಪದ ವೇತನವು ಮರಣವಾಗಿದೆ, ಪಾಪದ ಸಂಬಳ ಮರಣ. ರೋಮನ್ನರು 6:23. ಬೈಬಲ್ ಮರಣದ 2 ವಿಧಗಳನ್ನು ಸೂಚಿಸುತ್ತದೆ, ಶಾರೀರಿಕ ಸಾವು ಮತ್ತು ಅದು ಮನುಷ್ಯರಿಗೆ ಒಮ್ಮೆ ಸಾಯುವಂತೆ ನೇಮಿಸಲ್ಪಟ್ಟಿದೆ. ಆದರೆ ಇದರ ನಂತರ ತೀರ್ಪು. ಹೀಬ್ರೂ 9:27. ಆಧ್ಯಾತ್ಮಿಕ ಸಾವು ಅಥವಾ ನರಕದಲ್ಲಿ ದೇವರಿಂದ ಶಾಶ್ವತವಾದ ಪ್ರತ್ಯೇಕತೆ. ಆದರೆ ಭಯಭೀತರು, ನಂಬಿಕೆಯಿಲ್ಲದವರು, ಅಸಹ್ಯಕರರು, ಕೊಲೆಗಾರರು, ವ್ಯಭಿಚಾರಿಗಳು, ಮಾಂತ್ರಿಕರು, ವಿಗ್ರಹಾರಾಧಕರು ಮತ್ತು ಎಲ್ಲಾ ಸುಳ್ಳುಗಾರರು ಬೆಂಕಿ ಮತ್ತು ಗಂಧಕದಿಂದ ಸುಡುವ ಸರೋವರದಲ್ಲಿ ತಮ್ಮ ಪಾಲು ಹೊಂದಿರುತ್ತಾರೆ.
ಇದು ಎರಡನೇ ಸಾವು. ಪ್ರಕಟಣೆ 21-8. ಮನುಷ್ಯನು ತನ್ನ ಪಾಪದ ಕಾರಣದಿಂದ ದೇವರಿಂದ ಬೇರ್ಪಟ್ಟರೆ ಈ ಸಮಸ್ಯೆಗೆ ಪರಿಹಾರವೇನು? ಪರಿಹಾರಗಳು ಧರ್ಮ, ಒಳ್ಳೆಯ ಕೆಲಸಗಳು ಮತ್ತು ಒಳ್ಳೆಯ ನಡತೆಗಳು ಎಂದು ನಾವು ಸಾಮಾನ್ಯವಾಗಿ ಯೋಚಿಸುತ್ತೇವೆ. ಆದರೆ ದೇವರಿಂದ ಒಂದೇ ಒಂದು ಪರಿಹಾರವಿದೆ. 3. ಯೇಸು ಕ್ರಿಸ್ತನು ಸ್ವರ್ಗಕ್ಕೆ ಏಕೈಕ ಮಾರ್ಗವಾಗಿದೆ. ಇದು ದೇವರ ಘೋಷಣೆ. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಯೋಹಾನ 14-6. ಅವರು ನಮ್ಮ ಪಾಪಗಳಿಗೆ ಸಂಪೂರ್ಣ ಶಿಕ್ಷೆಯನ್ನು ಪಾವತಿಸಿದರು, ಯಾಕೆಂದರೆ ಕ್ರಿಸ್ತನು ಸಹ ಒಮ್ಮೆ ಪಾಪಗಳಿಗಾಗಿ ಬಳಲುತ್ತಿದ್ದನು, ಅನ್ಯಾಯದವರಿಗಾಗಿ ನೀತಿವಂತನು. ಅವನು ನಮ್ಮನ್ನು ದೇವರ ಬಳಿಗೆ ತರಲು ಮಾಂಸದಲ್ಲಿ ಮರಣ ಹೊಂದಿದನು, ಆದರೆ ಆತ್ಮದಿಂದ ಜೀವಂತಗೊಳಿಸಿದನು. 1 ಪೇತ್ರ ಮಧ್ಯರಾತ್ರಿ 3:18. ಆತನಲ್ಲಿ ಆತನ ಕೃಪೆಯ ಐಶ್ವರ್ಯಕ್ಕೆ ತಕ್ಕಂತೆ ಆತನ ರಕ್ತದ ಮೂಲಕ ವಿಮೋಚನೆ, ಪಾಪಗಳ ಕ್ಷಮಾಪಣೆ ಇದೆ. ಎಫೆಸಿಯನ್ಸ್ 1:7. ಅವರು ಶಾಶ್ವತ ಜೀವನದ ಭರವಸೆಯನ್ನು ಹೊಂದಿದ್ದಾರೆ. ಮಗನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ಮಗನನ್ನು ನಂಬದವನು ಜೀವನವನ್ನು ನೋಡುವುದಿಲ್ಲ, ಆದರೆ ದೇವರ ಕ್ರೋಧವು ಅವನ ಮೇಲೆ ನೆಲೆಗೊಂಡಿದೆ. ಯೋಹಾನ ಮಧ್ಯರಾತ್ರಿ 3:36. ಪಾಪದ ಸಂಬಳ ಮರಣ, ಆದರೆ ದೇವರ ಕೊಡುಗೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವವಾಗಿದೆ. ರೋಮನ್ನರು 6:23. ನಾಲ್ಕು, ನಾವು ರಕ್ಷಿಸಲ್ಪಡಲು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ನಮ್ಮ ಮೋಕ್ಷವು ಯೇಸು ಕ್ರಿಸ್ತನಲ್ಲಿನ ನಂಬಿಕೆಯ ಮೂಲಕ ದೇವರ ಕೃಪೆಗೆ ಕಾರಣವಾಗಿದೆ. ಕೃಪೆಯಿಂದ ನೀವು ನಂಬಿಕೆಯ ಮೂಲಕ ರಕ್ಷಿಸಲ್ಪಟ್ಟಿದ್ದೀರಿ ಮತ್ತು ಅದು ನಿಮ್ಮಿಂದಲ್ಲ, ಇದು ದೇವರ ಕೊಡುಗೆಯಾಗಿದೆ. ಯಾವುದೇ ಮನುಷ್ಯನು ಹೆಮ್ಮೆ ಪಡದಂತೆ ಕೃತಿಗಳಲ್ಲ. ಎಫೆಸಿಯನ್ಸ್ 2:8-9. ಯಾಕಂದರೆ ಕರ್ತನ ಹೆಸರನ್ನು ಕರೆಯುವವನು ರಕ್ಷಿಸಲ್ಪಡುವನು. ರೋಮನ್ನರು 10:13. ಪಾಪಿಗಳ ಪ್ರಾರ್ಥನೆ, ಇದನ್ನು ನಂಬಿಕೆಯಿಂದ ಪ್ರಾರ್ಥಿಸಿ. ಕರ್ತನಾದ ಯೇಸು, ನನ್ನನ್ನು ಪ್ರೀತಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ ಮತ್ತು ನಾನು ನಿಮ್ಮ ಕ್ಷಮೆಯನ್ನು ಕೇಳುತ್ತೇನೆ. ನನ್ನ ಎಲ್ಲ ಪಾಪಗಳನ್ನು ತೀರಿಸಲು ಶಿಲುಬೆಯ ಮೇಲಿನ ನಿಮ್ಮ ಮರಣ, ಸಮಾಧಿ ಮತ್ತು ಪುನರುತ್ಥಾನಕ್ಕಾಗಿ ಧನ್ಯವಾದಗಳು. ನಾನು ನಿನ್ನನ್ನು ನನ್ನ ಪ್ರಭು ಮತ್ತು ಸಂರಕ್ಷಕನಾಗಿ ನಂಬುತ್ತೇನೆ. ನಿಮ್ಮ ಶಾಶ್ವತ ಜೀವನದ ಉಡುಗೊರೆಯನ್ನು ನಾನು ಸ್ವೀಕರಿಸುತ್ತೇನೆ ಮತ್ತು ನನ್ನ ಜೀವನವನ್ನು ನಿಮಗೆ ಒಪ್ಪಿಸುತ್ತೇನೆ. ನಿಮ್ಮ ಎಲ್ಲ ಆಜ್ಞೆಗಳನ್ನು ಪಾಲಿಸಲು ಮತ್ತು ನಿಮ್ಮ ದೃಷ್ಟಿಯಲ್ಲಿ ಸಂತೋಷವಾಗಿರಲು ನನಗೆ ಸಹಾಯ ಮಾಡಿ. ಆಮೇನ್. ನೀವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟಿದ್ದರೆ ಈ ಕೆಳಗಿನವುಗಳು ನಿಮಗೆ ಸಂಭವಿಸಿವೆ. ಈಗ ನೀವು ದೇವರೊಂದಿಗೆ ಶಾಶ್ವತ ಜೀವನವನ್ನು ಹೊಂದಿದ್ದೀರಿ ಮತ್ತು ನನ್ನನ್ನು ಕಳುಹಿಸಿದಾತನ ಚಿತ್ತವೇನೆಂದರೆ ಮಗನನ್ನು ನೋಡುವ ಮತ್ತು ಆತನನ್ನು ನಂಬುವ ಪ್ರತಿಯೊಬ್ಬರೂ ನಿತ್ಯ ಜೀವವನ್ನು ಹೊಂದಿರುತ್ತಾರೆ ಮತ್ತು ನಾನು ಅವನನ್ನು ಕೊನೆಯ ದಿನದಲ್ಲಿ ಎಬ್ಬಿಸುವೆನು. ಯೋಹಾನ 6:40. ನಿಮ್ಮ ಎಲ್ಲ ಪಾಪಗಳನ್ನು ಪಾವತಿಸಲಾಗಿದೆ ಮತ್ತು ಕ್ಷಮಿಸಲಾಗಿದೆ. ಹಿಂದಿನ, ಪ್ರಸ್ತುತ, ಭವಿಷ್ಯ, ಆದರೆ ಈ ಮನುಷ್ಯನು ಪಾಪಗಳಿಗಾಗಿ ಶಾಶ್ವತವಾಗಿ ಒಂದೇ ಯಜ್ಞವನ್ನು ಅರ್ಪಿಸಿದ ನಂತರ ದೇವರ ಬಲಗಡೆಯಲ್ಲಿ ಕುಳಿತುಕೊಂಡನು. ಇಬ್ರಿ 10:12.
ನೀವು ದೇವರ ದೃಷ್ಟಿಯಲ್ಲಿ ಹೊಸ ಸೃಷ್ಟಿಯಾಗಿದ್ದೀರಿ. ಇದು ನಿಮ್ಮ ಹೊಸ ಜೀವನದ ಆರಂಭವಾಗಿದೆ. ಆದುದರಿಂದ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಜೀವಿಯಾಗಿದ್ದಾನೆ. ಹಳೆಯವುಗಳು ಕಳೆದು ಹೋಗಿವೆ, ಇಗೋ ಎಲ್ಲವೂ ಹೊಸದಾಗಿದೆ. 2 ಕೊರಿಂಥ ಬೆಳಗಿನ ಜಾವ 5:17. ನೀವು ದೇವರ ಮಗುವಾಗಿದ್ದೀರಿ, ಆದರೆ ಆತನನ್ನು ಸ್ವೀಕರಿಸಿದವರೆಲ್ಲರೂ ಅವರ ಹೆಸರನ್ನು ನಂಬುವವರಿಗೂ ದೇವರ ಮಕ್ಕಳಾಗಲು ಆತನು ಅಧಿಕಾರವನ್ನು ಕೊಟ್ಟನು. ಯೋಹಾನ ಮಧ್ಯರಾತ್ರಿ 1:12. ಒಳ್ಳೆಯ ಕೆಲಸಗಳು ನಮ್ಮನ್ನು ಉಳಿಸಲು ಒಂದು ಮಾರ್ಗವಲ್ಲ, ಆದರೆ ನಮ್ಮ ಮೋಕ್ಷದ ಪುರಾವೆ ಅಥವಾ ಫಲ. ಯಾಕೆಂದರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಸತ್ಕಾರ್ಯಗಳಿಗೋಸ್ಕರ ಸೃಷ್ಟಿಸಲ್ಪಟ್ಟ ಆತನ ಕೆಲಸವೇ ಆಗಿದ್ದೇವೆ. ಎಫೆಸಿಯನ್ಸ್ ಮಧ್ಯರಾತ್ರಿ 2:10. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ.